ನಮಸ್ಕಾರ ವೀಕ್ಷಕರೇ, ಹೌದು, ಮೊನ್ನೆಯಷ್ಟೇ ಚೀನಾದ ಬರೋಬ್ಬರಿ 59 ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಚೀನಾ ದೇಶಕ್ಕೆ ಬಿಗ್ ಶಾಕ್ ಅನ್ನೇ ನೀಡಿದ ಭಾರತ ಇದೀಗ ನಮ್ಮ ಯೋಧರನ್ನ ಬಲಿ ಪಡೆದ ಚೀನಾಗೆ ಮತ್ತೊಂದು ಭಯಾನಕ ಶಾಕ್ ಅನ್ನು ನೀಡಿದ್ದು ಇದರಿಂದ ಚೀನಾ ಮತ್ತೆ ಕಂಗಾಲಾಗಿ ಹೋಗಿದೆ. ಹೌದು ವೀಕ್ಷಕರೇ, ಭಾರತ ಕೊಟ್ಟ ಏಟಿಗೆ ಚೀನಾ ಈಗ ಬಾಲ ಕಟ್ಟಾದ ಮಂಗನಂತೆ ವಿಲ ವಿಲ ಎಂದು ಒದ್ದಾಡುವಂತೆ ಮಾಡಿದೆ. ಅದು ಕೂಡ ಅಂತಿಂತ ಏಟಲ್ಲ, ಭಾರತ ಕೊಟ್ಟ ಏಟಿಗೆ ಚೀನಾ ದೇಶಕ್ಕೆ ಸಾವಿರಾರು ಕೋಟಿ ನಷ್ಟ ಆಗಿದೆ. ಅಷ್ಟಕ್ಕೂ ಏನಿದು ಸುದ್ದಿ, ಚೀನಾಗೆ ಭಾರತ ಕೊಟ್ಟ ಶಾಕ್ ಆದರೂ ಏನು? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಭಾರತ ಮಾಡಿದ್ದು ಸರಿ ಅನಿಸುವುದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರೆಯಬೇಡಿ. ಹೌದು ವೀಕ್ಷಕರೇ, ನೀವು ಗಮನಿಸಿರಬಹುದು, ಟೆಕ್ನಾಲಜಿಯಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮದಲ್ಲಿಯೂ ಕೂಡ ಭಾರತದಲ್ಲಿ ಚೀನಾ ಸಾವಿರಾರು ಕೋಟಿ ಹೂಡಿಕೆ ಮಾಡಿದೆ. ತನ್ನ ದೇಶದಲ್ಲಿ ಇದ್ದಂತಹ ಖ್ಯಾತಿಯನ್ನು ಭಾರತದಲ್ಲಿಯೂ ಕೂಡ ಗಳಿಸಿಕೊಂಡಿದೆ. ಇದನ್ನೆಲ್ಲ ಕಂಡು ಸುಮ್ಮನಿರದ ಚೀನಾ ನಮ್ಮ ಭಾರತದ ಯೋಧರನ್ನ ಬಲಿ ಪಡೆದು ದೊಡ್ಡ ತಪ್ಪು ಮಾಡಿತು. ಈ ಕೃತ್ಯ ಬಗ್ಗೆ ಜೋರಾದ ಕೂಗು ಕೇಳಿಬಂದ ಬೆನ್ನಲ್ಲೇ ಚೀನಾಗೆ ಒಂದೊಂದೇ ಬಿಗ್ ಶಾಕ್ ಕೊಡುತ್ತಾ ಬಂದಿದೆ ನಮ್ಮ ಭಾರತ. ಅದರಂತೆ ಇದೀಗ ಡ್ರ್ಯಾಗನ್ ದೇಶಕ್ಕೆ ಗುನ್ನ ಕೊಟ್ಟ ಭಾರತ ಇದೀಗ ಭಾರತದ ಹೈವೇ ಪ್ರಾಜೆಕ್ಟ್ಗಳಲ್ಲಿ ಚೀನಾ ಭಾಗವಹಿಸದಂತೆ ಎಚ್ಚರಿಕೆಯನ್ನು ನೀಡಿ ಬ್ಯಾನ್ ಮಾಡಿದೆ. ಜಾಯಿಂಟ್ ವೆಂಚರ್ ಸೇರಿದಂತೆ ಯಾವುದೇ ರೀತಿಯ ಚೀನಾಗೆ ಭಾರತದ ಮುಖ್ಯ ರಸ್ತೆ ಕಾಮಗಾರಿಯನ್ನು ನೀಡಬಾರದೆಂದು ನಿರ್ಧರಿಸಿದೆ. ಕೇವಲ ಇದಿಷ್ಟೇ ಅಲ್ಲದೆ ಸಣ್ಣ, ಅತಿ ಸಣ್ಣ, ಮಧ್ಯಮ ಕೈಗಾರಿಕೆಗಳಲ್ಲಿ ಚೀನಾ ಭಾಗಿಯಾಗದಂತೆ ಕ್ರಮ ಕೈಗೊಳ್ಳಲು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ, ಭಾರತದ ತಂಟೆಗೆ ಬಂದ ಚೀನಾಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿರುವುದಂತೂ ಸುಳ್ಳಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಈಗಲೇ ಶೇರ್ ಮಾಡಿ. ಧನ್ಯವಾದಗಳು, ಶುಭ ದಿನ. ಹಾಗೆ ನೀವಿನ್ನು ನಮ್ಮ ಇನ್ಸ್ಟಾಗ್ರಾಮ್ ಖಾತೆ ಮತ್ತು ಟ್ವಿಟರ್ ಖಾತೆಯನ್ನು ಫಾಲೋ ಮಾಡಿಲ್ಲ ಅಂತ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿ. ಧನ್ಯವಾದಗಳು, ಶುಭ ದಿನ.